ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಜರುಗಿತು ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಗ್ರಾಮದ ಮುಖ್ಯಸ್ಥರು ಪಾಲ್ಗೊಂಡಿದ್ದರು ಇದೇ ವೇಳೆ ಸಾಮೂಹಿಕವಾಗಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ರವೀಂದ್ರಗೌಡ ಬೆಳೆ ನಷ್ಟವಾದ ಹಿನ್ನೆಲೆಯಲ್ಲಿ ತಮಗೆ ವಿಮಾ ಸೌಲಭ್ಯ ದೊರೆತಿದ್ದರಿಂದ ಅನುಕೂಲವಾಗಿದೆ ಎಂದರು ನಾವು ಬೆಳೆ ವಿಮೆ ತಗೊಂಡಿದ್ದೇವೆ ನಮ್ಮ ಸಣ್ಣ ರೈತರಿಗಳು ಎಲ್ಲರಿಗೂ ಅನುಕೂಲ ಆಗಿದೆ ಇದರಿಂದ ಭಾಳ ಉಪಯೋಗನೂ ಆಗಿದೆ ನಾವು ನರೇಂದ್ರ ಮೋದಿ ಧನ್ಯವಾದ ಕೇಂದ್ರ ಸರ್ಕಾರದ ಒಂದು ಸಾಧನೆ ಮಲ್ಲಿಕಾರ್ಜುನಗೌಡ ಕೇಂದ್ರ ಸರ್ಕಾರದ ವಿಮಾ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಿದೆ ಇದರಿಂದ ಬೆಳೆ ನಷ್ಟವಾದರೂ ಪರಿಹಾರ ದೊರೆತಂತಾಗಿದೆ ಎಂದು ತಿಳಿಸಿದರು ಒಂದು ಪೊಸಿಷನ್ ಬರ್ತದೆ ಬೆಳೆ ವಿಮೆ ಮಾಡಿಸ್ರಿ ಅಂತ ಬ್ಯಾಂಕ್ನಲ್ಲೇ ನಾನು ಸಾಲ ಮಾಡಿದ್ರಿಂದ ಬ್ಯಾಂಕ್ನಲ್ಲೇ ಬೆಳೆ ವಿಮೆ ಮುರ್ಕೊಂಡು ಅವರು ನನಗೆ ಬೆಳೆ ವಿಮೆಯನ್ನು ಅವರು ಒಂದು ಬಾರಿ ಅದು ಬೆಳೆ ವಿಮೆ ಹಾಳಾದ್ದು ಬಿಡ್ದು ಅನ್ನೋರು ಸಣ್ಣ ರೈತರಾಗಿದ್ದರಿಂದ ಅದರಿಂದ ಬಹಳ ಅನುಕೂಲ ಆಯಿತು ಧನ್ಯವಾದ ಹೇಳ್ತಾ ಶಶಿಕಲಾ ಬೆಳೆ ವಿಮೆ ಯೋಜನೆಯಿಂದ ಸಣ್ಣ ರೈತರಿಗೂ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳ್ತಾ ಸಣ್ಣ ರೈತರಿಗಾಗಿ ಈ ವಿಮೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ನಾನು ಕೂಡ ಫನಾಭಿಭಾವಿಯಾಗಿದ್ದೇನೆ ಇದಕ್ಕೆ ಥ್ಯಾಂಕ್ಸ್ ಸರ್ ರವಿಕುಮಾರ್ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮೂಲಭೂತ ಸೌಕರ್ಯಗಳು ದೊರಕಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯ ಪಡೆಯಲು ನೆರವಾಗಿದೆ ಎಂದರು ತುಂಬ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರತಿ ನಾಗರಿಕನಿಗೂ ಕೂಡ ನಾಗರಿಕ ಸೌಲಭ್ಯಗಳು ತಲುಪಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಭಾರತ ವಿಕಸಿತ ಹೊಂದಿದಂಥ ಅಂದರೆ ಅಭಿವೃದ್ಧಿ ಹೊಂದಿದಂಥ ಭಾರತದ ಕನಸನ್ನು ಇಟ್ಕೊಂಡು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ